ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಇವತ್ತು ಮಂಡಿಸತಕ್ಕಂತಹ ಬಜೆಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆರಂಭವಾಗಿದೆ. ಹಲವಾರು ಕ್ಷೇತ್ರಗಳಲ್ಲಿ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಾರಿಯ ಬಜೆಟ್ ಈಗಿರಬೇಕಿತ್ತು ಮತ್ತು ಆಶಾದಾಯಕವಾಗಿರಬೇಕಿತ್ತು, ನಿರಾಶಾದಾಯಕವಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಈ ಬಗ್ಗೆ. ಮತ್ತು ಮೈಸೂರಿನಲ್ಲಿರ್ತಕ್ಕಂಥ ಉದ್ಯಮಿಗಳು ಕೂಡ ಈ ಒಂದು ಬಜೆಟ್ಗೆ ಏನು ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಉದ್ಯಮಿ ಅಭಿಜಗಲೆ ಕೂಡ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತೇನೆ. ಸರ್, ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಈ ಬಾರಿ ಬಜೆಟ್ನಲ್ಲಿ ಅನುಕೂಲ ಆಗಿದೆಯಾ ಸರ್? ಈ ಸತಿ ಒಂದೇ ಒಂದು ಅನುಕೂಲ ಅಡ್ವಾಂಟೇಜ್ ನಾವು ಇಡೀ ಬಜೆಟಲ್ಲಿ ಏನು ನೋಡಿಬೋದು ಅಂದರೆ ಆಟೋ ಸೆಕ್ಟರ್ಗೆ ಸ್ಕ್ರ್ಯಾಪಿಂಗ್ ಪಾಲಿಸಿ ಒಂದು ತಂದಿರೋದು ಹೊಸದಾಗಿ. ಸೊ ಸ್ಕ್ರ್ಯಾಪಿಂಗ್ ಪಾಲಿಸಿಲಿ ಏನಾಗಿದೆ, 20 ವರ್ಷ ಮತ್ತು 15 ವರ್ಷ ಹಳೆ ವೆಹಿಕಲ್ಗಳನ್ನ ಸ್ಕ್ರ್ಯಾಪ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ನ ತಂದಿದ್ದಾರೆ. ಏನಕ್ಕೆ ಅಂದರೆ, ಒಂದು ಆ ವೆಹಿಕಲಲ್ಲಿರ್ತಕ್ಕಂಥ ಎಮಿಷನ್ ಜಾಸ್ತಿ ಇದೆ, CO2 ಎಮಿಷನ್ ಜಾಸ್ತಿ ಇದೆ. ಸೊ ಅದು ಏರ್ ಪೊಲ್ಯೂಷನ್ಗೆ ತುಂಬಾ ಅದು ಅಡ್ವಾಂಟೇಜ್ ಇದೆ. ಸೊ ಆ ವೆಹಿಕಲ್ಗಳನ್ನ ಸ್ಕ್ರ್ಯಾಪ್ ಮಾಡೋದ್ರಿಂದ ಹೊಸ ವೆಹಿಕಲ್ಗಳು ನಾವೇನು BS6 ಮಾಡಿದ್ರು, ಮಾರ್ಚ್ 2020 ಮಾಡಿದ್ರು, ಆ BS6 ವೆಹಿಕಲ್ಸಲ್ಲಿ ನಮ್ಮಲ್ಲಿ CO2 ಎಮಿಷನ್ಸ್ ಕಮ್ಮಿ ಇರೋದ್ರಿಂದ ಹೊಸ ವೆಹಿಕಲ್ಗಳನ್ನ ತಗೊಳ್ಳಿಕ್ಕೆ ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ ಮತ್ತು ಎನ್ವೈರ್ಮೆಂಟಿಗೆ ಒಳ್ಳೇದಾಗಲಿ, ಯಾಕೆಂದರೆ ಉಷ್ಣಾಂಶ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇದೆ, ಆ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಜಾಸ್ತಿನೇ ಆಗ್ತಾ ಇದೆ. ಆದರೆ ಇದರಲ್ಲಿ ಟ್ಯಾಕ್ಸ್ ಹಾಲಿಡೇ ಅನ್ನೋದು ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಕೊಟ್ಟಿದ್ದಾರೆ, ಆದರೆ ನಾವು ಇನ್ನೂ ಎಲೆಕ್ಟ್ರಿಕ್ ವೆಹಿಕಲ್ಗೆ ಇನ್ಫ್ರಾಸ್ಟ್ರಕ್ಚರು ನಮ್ಮ ದೇಶದಲ್ಲಿ ಇನ್ನೂ ಆಗಿಲ್ಲ. ಇನ್ಫ್ಯಾಕ್ಟ್ ಅಮೆರಿಕಾ ಅಂತ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಇನ್ನೂ ಆ ಫೆಸಿಲಿಟೀಸ್ ಇನ್ನೂ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಇನ್ನೂ ತುಂಬ ಟೈಮ್ ಇದೆ ಅದಕ್ಕೆ. ಆದರೆ ಅವರು ತುಂಬ ಬೇಗನೆ ಈ ಅಡ್ವಾಂಟೇಜಸ್ನ ನಮ್ಮ ಸರ್ವೇ ಸಾಮಾನ್ಯ ಜನರಿಗೆ ಕೊಡ್ತಾ ಇದ್ದಾರೆ. ಬಟ್ ಈಗ 2021 2022 ಅಥವಾ ಇನ್ನೂ 2 ವರ್ಷದಲ್ಲಿ ನಾವು ಆಟೋಮೊಬೈಲ್ ಸೆಕ್ಟರ್ ನಾವು ಇನ್ನೂ ಸ್ವಲ್ಪ ಚೆನ್ನಾಗಬೇಕು, ಈ BS6 ನಮಗೆ ಸ್ವಲ್ಪ ಟ್ಯಾಕ್ಸೇಷನಲ್ಲಿ ಒಂದು ಅಡ್ವಾಂಟೇಜಸ್ ಕೊಟ್ಟಿದ್ದರೆ ಈ ಸತಿ ಸ್ವಲ್ಪ ಚೆನ್ನಾಗಿರ್ತಿತ್ತು. ಬಟ್ ಆಟೋ ಸೆಕ್ಟರ್ಗೆ ಈ ಸತಿ ರಿಲೀಫ್ ಇದೆ ಇದರಿಂದ ಒಂದು. ಆದರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ಸನ್ನು ಜಾಸ್ತಿ ಮಾಡಿದ್ದಾರೆ, ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಹೆಚ್ಚಿಗಾಗಿದೆ. ಇದರಿಂದ ಈ ಕ್ಷೇತ್ರಕ್ಕೆ ಹೊಡೆತ ಬೀಳಲ್ವಾ ಸರ್? ಇದರಿಂದ ಆ್ಯಕ್ಚುಲಿ ಹೊಡೆತ ಬೀಳುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ನಮ್ಮ ಈ ಹೊಸ ಟೆಕ್ನಾಲಜಿ ಏನು ನಾವು ಯೂಸ್ ಮಾಡ್ತಾ ಇದ್ದೀವಿ BS6, ನಮ್ಮಲ್ಲಿ ಇರ್ತಕ್ಕಂಥ ವೆಹಿಕಲ್ದು ಮೈಲೇಜನ್ನು ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಇದರದ್ದು ಅಷ್ಟು ಎಫೆಕ್ಟ್ ಆಗುತ್ತೋ ಇಲ್ಲೋ ಅನ್ನೋದನ್ನು ನಾವು ಮುಂದೆ ನೋಡಬೇಕಾಗಿದೆ. ಯಾಕೆಂದರೆ ಇದೇ ಥರ ಇವರು ಪ್ರೈಸ್ ಇನ್ನೂ ಜಾಸ್ತಿ ಮಾಡ್ತಾ ಹೋದರೆ ಸರ್ವೇ ಸಾಮಾನ್ಯ ಜನರಿಗೆ ತುಂಬ ಕಷ್ಟ ಆಗುತ್ತೆ. ಬಟ್ ನಮಗೆ ಅದೇ ಅಟ್ ದ ಸೇಮ್ ಟೈಮ್ ನಮ್ಮ ವೆಹಿಕಲ್ಗಳದ್ದು ಕಾಸ್ಟಿಂಗ್, ಅವ್ರಿಗೇನು ಸರ್ವಿಸಿಂಗ್ ಆಗಲಿ ಅಥವಾ ಮತ್ತೊಂದಾಗಲಿ, ಅದರಲ್ಲಿ ನಮಗೆ GST ಆಗಲಿ ಇದರಲ್ಲಾಗಲಿ ಒಂದು ಸ್ವಲ್ಪ ಬೆನಿಫಿಟ್ಸ್ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ಆದ್ರೂ ಈಗ ಹೊಸ ವೆಹಿಕಲ್ಗಳಿಗೆ ತಗೊಳ್ಳೋಕ್ಕೆ ಸುಮಾರು ಪ್ರೈವೇಟ್ ಆರ್ಗನೈಸೇಷನ್ಸ್ ಆಗಲಿ ನಾವಾಗಲಿ ತುಂಬಾ ವರ್ಕ್ ಮಾಡ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ಕೊಡೋಕ್ಕೆ. ಸೊ ಆದ್ದರಿಂದ ನಮ್ಮ ಸರ್ವೇ ಸಾಮಾನ್ಯ ಜನರಿಗೆ ಅದರದ್ದು ಅಡ್ವಾಂಟೇಜ್ ಸಿಗುತ್ತೆ. ಇದು ಯುವ ಉದ್ಯಮಿಯ ಮಾತಾಗಿರುವಂಥದ್ದು. ಅಂದರೆ ಈ ಬಜೆಟ್ಟು ಬೆಸ್ಟ್ ಬಜೆಟ್ ಅಲ್ಲ ಅಂತ ಹೇಳಿದ್ರು ಕೂಡ, ಆದರೆ ಒಂದಷ್ಟು ಆಟೋಮೊಬೈಲ್ ಕ್ಷೇತ್ರಕ್ಕೆ ಏನೋ ಇದು ಉತ್ತಮವಾದಂಥ ವಾತಾವರಣವನ್ನು ಕಲ್ಪಿಸಿಕೊಡಿದೆ. ಏನೋ ಈಗಾಗಲೇ ಕೂಡ ಏನು ಜನಸಾಮಾನ್ಯರು ಹೊಸ ವಾಹನಗಳನ್ನು ಕೊಂಡುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಕೈಗಾರಿಕೆಯಲ್ಲಿ ಹೊಸ ಉತ್ಪನ್ನಗಳ ತಯಾರಿಕೆಯಾಗಿರ್ಬೋದು ಮತ್ತು ಹಳೆಯ ವಾಹನಗಳಲ್ಲಿರ್ತಕ್ಕಂತಹ ಏನು ಮೆಟೀರಿಯಲ್ಸ್ಗಳಿವೆ ಅವುಗಳನ್ನೇ ರೀಯೂಸ್ ಮಾಡುವಂಥದ್ದಾಗಿರ್ಬೋದು, ಈ ಎಲ್ಲದರಿಂದಲೂ ಕೂಡ ಒಂದಷ್ಟು ಆರ್ಥಿಕವಾಗಿ ಆಟೋಮೊಬೈಲ್ ಕ್ಷೇತ್ರ ಪುನಶ್ಚೇತನಗೊಳ್ಳುತ್ತೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಭಾಕರ್ ಜೊತೆ ಮಹದೇವ ಸ್ವಾಮಿ ಕುರುಣೆಗಾಲ, ಎಸ್ಟೆಲ್ TV, ಮೈಸೂರು.